ಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಕುಮಾರಸ್ವಾಮಿ ಒಬ್ಬನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಬಿಐ ತನಿಖೆಗೆ ದೇವೇಗೌಡರ ಕುಟುಂಬ ಯಾವಾಗಲೂ ರೆಡಿ ಇದೆ. ಎಲ್ಲರ ಅಧಿಕಾರಾವಧಿಗಳಲ್ಲಿ ಆಗಿರತಕ್ಕಂತಹ ಫೋನ್ ಟ್ಯಾಪಿಂಗ್ ಬಗ್ಗೆನೂ ತನಿಖೆ ನಡೆದು ಬಿಡ್ಲಿ. ಬರೀ ಇದೊಂದೇ ಅಲ್ಲ, ಎಲ್ಲರ ಅವಧಿಯಲ್ಲಿ ಆಗಿರುವ ಫೋನ್ ಟ್ಯಾಪಿಂಗ್ ಬಗ್ಗೆನೂ ತನಿಖೆ ಆಗ್ಬಿಡ್ಲಿ. ಕುಮಾರಸ್ವಾಮಿ ಒಬ್ಬನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬೇಡ. ದೇವೇಗೌಡರ ಕುಟುಂಬ ಸಿಬಿಐ ತನಿಖೆ ಅಲ್ಲ, ಯಾವ ತನಿಖೆ ಬೇಕಾದರೂ ಮಾಡಲಿ, ನಾವು ರೆಡಿಯಾಗಿದ್ದೀವಿ. ಕುಮಾರಸ್ವಾಮಿ ಒಬ್ಬನ್ನೇ ಟಾರ್ಗೆಟ್ ಮಾಡೋದು ಬೇಡ. ಯಾರ್ಯಾರು ಮುಖ್ಯಮಂತ್ರಿಗಳಿದ್ರೋ ಆ ಎಲ್ಲ ಕಾಲಘಟ್ಟದ ಫೋನ್ ಟ್ಯಾಪಿಂಗ್ ಏನಿತ್ತೋ ಎಲ್ಲವನ್ನು ಕೂಡ ತನಿಖೆ ಮಾಡಲಿ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಧರ್ಮಸಿಂಗ್ ಕಾಲದಲ್ಲಾಗಲಿ ನನ್ನ ಕಾಲದಲ್ಲಾಗಲಿ ಬೆಳಿಗ್ಗೆ 5:30-6 ಗಂಟೆಗೆ ಬಂದು ವರದಿ ಕೊಡ್ತಾರೆ. ಅದೇನು ನಾವು ಬರ್ಕೊಟ್ಟಿರೋದಿಲ್ಲ, ಇಂಟರ್ವ್ಯೂ ಮಾಡುವಂತ ಯಾರೂ ಬರ್ಕೊಡೋದಿಲ್ಲ. ಅವರು ಸ್ವಾಭಾವಿಕವಾಗಿ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಆ ಸರ್ಕಾರದ ಒಂದೊಂದು ನಡವಳಿಕೆ ಬಗ್ಗೆ ಏನೇನಿರುತ್ತೆ ಅದೆಲ್ಲವನ್ನೂ ಕ್ರೋಢೀಕರಿಸಿ ಹೇಳುವ ಒಂದು ಈ ಪದ್ಧತಿ ಮೊದಲಿಂದಲೂ ನಡ್ಕೊಂಡು ಬಂದಿದೆ. ಅಲ್ಲಿ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಜನ, ನೀರು ಇಳಿದ ಮೇಲೆ. ಇಲ್ಲಿ ಏನಿದೆ ದೊಡ್ಡ ಆಘಾತ, ಏನು ಅಜಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇದಾಗೋಗ್ಬಿಡ್ತು ಅಂತ ಹೇಳಿ ಏನದು ಕುಡಿದು ಬಿಂಬಿಸ್ತಕ್ಕಂಥ 5 ಲಕ್ಷ ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಇಂಥ ಸಂಕಷ್ಟದಲ್ಲಿ ಅವ್ರು ಹೇಗೆ ಅವ್ರನ್ನ ನಾವು ತಗೊಂಡೋಗಿ ಅವ್ರಿಗೆ ತಾತ್ಕಾಲಿಕವಾದ ಒಂದು ರೆಮಿಡಿ ರಿಲೀಫು, ಶಾಶ್ವತವಾದ ರಿಲೀಫು